ವೀಕ್ಷಣೆ ಬಾಡಿ ಮತ್ತು ಸೀತಾಪುರ್ ಪ್ರಿಯಾಂಕ್ ಅವರೇ, ಹಿರಿಯರಾದ ಬಾಗಣ್ಣಗೌಡ್ರೆ, ಬಾಬು ಚಿತ್ರಂಜನ್ ಸಾಹೇಬ್ರೆ, ನಾಗರೇಟ್ ಅವರೇ ಮತ್ತು ಎಲ್ಲ ರಾಜಗೋಪಾಲ್ ರೆಡ್ಡಿ ಅವರೇ ಮತ್ತು ಎಲ್ಲ ಗಣ್ಯಮಾನ್ಯರೇ ಮತ್ತು ನೆರೆದಂಥ ಎಲ್ಲ ತಾಯಿಯಂದರೆ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ ಮತ್ತು ಬೇರೆ ಬೇರೆ ಊರಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಮುಖಂಡರೆ, ಈಗ ನಾವು ಇಲ್ಲಿ ಬಂದಿರೋದು ಲೋಕಸಭೆ ಎಲೆಕ್ಷನ್ ಇದಕ್ಕೋಸ್ಕರ ಪ್ರಯುಕ್ತ ನಾವೆಲ್ಲ ಬಂದಿದ್ದೀವಿ. ನಾವು ನಮ್ಮ ಮುಂದೆ ಬಂದಿರೋದು ಈಗ ಮತ ಕೇಳೋಕ್ಕೆ ಮತ್ತು ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀವಿ ಎಲೆಕ್ಷನ್ಗೋಸ್ಕರ. ಈ ಎಲೆಕ್ಷನ್ ಬಗ್ಗೆ ವಿಸ್ತಾರವಾಗಿ ಎಲ್ಲ ಹೇಳಿದ್ರು, ಮೊದಲು ಮಾತಾಡಿದ್ರೆಲ್ಲ ನಾವು ಹೆಚ್ಚಿಗೆ ನೀಡೋದು ಬೇಕಾಗಿಲ್ಲ. ನಮ್ಮೂ ಕೂಡ ಇದೇ ತಾಲೂಕು ನಮಗೆಲ್ಲ ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಕೂಡ ಈ ಕಿತ್ತಾಪುರ ತಾಲೂಕದ ಮಗನಾಗಿ ನಿಮ್ಮ ಹತ್ರ ಮತ ಕೇಳಕ್ಕೆ ಬಂದಿದ್ದೀವಿ. ಈ ಕಾಂಗ್ರೆಸ್ದು ಗ್ಯಾರಂಟಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ತಮ್ಮೆಲ್ರಿಗೂ ಅನುಕೂಲ ಆಗಿದೆ ಐದು ಗ್ಯಾರಂಟಿಗಳಿಂದ, ಎಲ್ಲರೂ ಇದು ಆಗ್ತಾ ಇದೆ, ಫಲ ಬರ್ತಾ ಇದೆ ನಿಮ್ಗೆಲ್ರಿಗೂ. ಸೊ ಮತ್ತೆ ಇನ್ನೊಂದಂದ್ರೆ ಈ ನಮ್ಮ ಅಭಿವೃದ್ಧಿ ಆಗ್ಬೇಕು ನಮ್ಮ ಜಿಲ್ಲೆ ನಮ್ಮದು ಅಂದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ನನ್ನನ್ನು ಗೆಲ್ಲಿಸ್ಬೇಕು. ನಾವೇನಾದ್ರೂ ನಮ್ಗೆ ಗೆಲ್ಲಿಸಿ ಅವಕಾಶ ಕೊಟ್ರೆ ನಿಮ್ಮ ಸೇವಕನ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಡ್ತೀನಿ. ತಾವೆಲ್ಲ ಅತ್ಯಂತ ಪ್ರಚಂಡ ಬಂದು ಗೆಲ್ಲಿಸ್ತೀರಿ ಅನ್ನೋ ಭಾವನೆಯಿಂದ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಇದೇ ರೀತಿ ಮಾಡಿದ್ರೆ ಮುಂದೆ ನಾವು ಬಹಳ ವೇದಿಕೆಯ ಮೇಲೆ ನಿಂತು ಮಾತಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಗೊತ್ತಿದೆ, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಭಾಗಕ್ಕೆ ಏನೇನು ಮಾಡ್ಯಾರ ಅಂತಕ್ಕಂತ ಅವರು ಮೂರು ಸಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎ ಆಗಿದ್ದಾರೆ. ಅವರು ಇದ್ದಾಗ ಏನೇನಿದೆ, ಏನೇನು ಮಾಡಿದ್ದಾರೆ ಅಂತಕ್ಕಂತ ಮಾತು ನಾನು ಆ ಟೈಮ್ನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿಯೂ ಇದ್ದೆ. ಅವರು ಎಲ್ಲೆಲ್ಲಿ ಒಂದೊಂದು ಊರಿಗೆ ನಿಮ್ಗೆ ಗೊತ್ತಿರಬೇಕು, ಯಾದಾಪುರದಿಂದ ಎರಗೋಗಿ ಬರ್ಲಿಕ್ಕೆ ಆದಿರಲಿಲ್ಲ, ಯಾದಾಪುರದಿಂದ ಎರಗೋಡ್ಕ್ ಹೋಗ್ಲಿಕ್ಕೆ ಆದಿದ್ದಿಲ್ಲ, ಸಂಕ್ರೂರ್ ಧಾರವಾಡದಿಂದ ಸಂಕ್ರೂರ್ಗೆ ಹೋಗ್ಲಿಕ್ಕೆ ಆದಿರಲಿಲ್ಲ, ಚಿಕ್ಕಲೂರಿಗೆ ಹೋಗ್ಲಿಕ್ಕೆ ಆದಿರಲಿಲ್ಲ. ಇಂಥವೆಲ್ಲ ರೋಡ್ಗಳು ಮಾನ್ಯ ಖರ್ಗೆ ಸಾಹೇಬರು ಧರ್ಮಸಿಂಗರು ಕೂಡಿ ಈ ರೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಬಿಜೆಪಿಯವ್ರು ಹೇಳ್ತಾರೆ ಏನಪ್ಪ ಕಾಂಗ್ರೆಸ್ದವ್ರು ಏನು ಮಾಡ್ಯಾರ, ನನಗೆ ಅನಿಸ್ತದ ನಾವು ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ದವರು ಬಂದ ಮೇಲೆ ಈ ಬಿಜೆಪಿ ಇನ್ನೂ ಹುಟ್ಟಿದ್ದಿಲ್ಲ. ಅವ್ರು ಹುಟ್ಟಾರ್ದವ್ರು ಏನೇನೋ ಹೇಳ್ತಾರೆ, ಏನೇನು ಮಾಡ್ತಾರೋ ಏನೇನಿಲ್ಲ, ಬರೇ ಅವರು ಬರೇ ಮೋದಿ ಮೋದಿ ಮೋದಿ. ಏನಪ್ಪ ಮೋದಿ ಬಂದರೆ ಏನು ಮಾಡ್ತಾರೆ ಮೋದಿ? ನಿಮ್ಗೆ ಗೊತ್ತಿದೆ ಮೋದಿ ಅವರು ಆ ಸಲ ಎಲೆಕ್ಷನ್ನಲ್ಲಿ ಏನೇನು ಹೇಳಿದ್ರು, ಒಬ್ಬೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರು, ಯಾರ್ಯಾರ ಖಾತೆಗೆ 15 ಲಕ್ಷ 15 ರೂಪಾಯಿ ಆದ್ರೂ ಬಂದಿವೆ ನೋಡಿ. 3 ಕೋಟಿ ಜನಾಂಗಿಗೆ ನಾವು ನೌಕರಿ ಕೊಡ್ತೀವಿ, ಅವ್ರು ಹೇಳಿದಂತ ಕೆಲಸ ಒಂದರೂ ಕೂಡ ಇವತ್ತಿಗೂ ಆಗಿಲ್ಲ. ನಮ್ಮ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ನಾವು ಗ್ಯಾರಂಟಿಗಳು ಹೇಳಿದ್ವಿ. ಆ ಏನು ಗ್ಯಾರಂಟಿ ಹೇಳಿದ್ವಿ ಅದೆಲ್ಲ ಗ್ಯಾರಂಟಿ ಸಿದ್ದರಾಮಯ್ಯ ಅಧಿಕಾರ ಮತ್ತೆ ತಗೊಂಡ ಮೇಲೆ ಇಮಿಡಿಯೇಟ್ ಆಗಿ 5 ಗ್ಯಾರಂಟಿ ಅಪ್ರೂವ್ ಮಾಡಿ. ಅವ್ರು ಹೇಳಿದ್ರೆ ಏನಪ್ಪಾ 5 ಗ್ಯಾರಂಟಿ ಅಪ್ರೂವ್ ಮಾಡ್ರೆ, ಇವರೆಲ್ಲ ಸುಳ್ಳು ಸರ್ಕಾರ, ನಾವು ಸುಳ್ಳು ಸರ್ಕಾರ ಅಲ್ಲ ಬಿಜೆಪಿದವ್ರು ಸುಳ್ಳು ಸರ್ಕಾರ. ನಾವು 5 ಗ್ಯಾರಂಟಿ ಮಾಡಿದ ಮೇಲೆ ಇವತ್ತ ಎಲ್ಲ ಹೆಣ್ಣು ಮಕ್ಕಳಿಗೆ ಬಸ್ ಮೇಲೆ ಫ್ರೀ ಹೋಗ್ತಾ ಏನಪ್ಪಾ ಹೋಗ್ತೀರಿ ಎಲ್ಲ ಮಾ ಎಂದು ಬಸ್ಸಿ ನಿಮ್ಮ ಅಕೌಂಟಿಗೆ 2000 ರೂಪಾಯಿ ಬರ್ತಾವೆ ಇಲ್ಲ ಇಲ್ಲೆಲ್ಲ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಏನು ರಾಧಾಕೃಷ್ಣ ಸಾಹೇಬರು ಎಂ ಪಿ ಎಲೆಕ್ಷನ್ ನಿಂತ ಅದಕ್ಕಾಗಿ ಅವರೆಲ್ಲ ನೀವೆಲ್ಲ ಸಹಮತಿಯಿಂದ ಒಳ್ಳೆಯ ಮಾತಿನಿಂದ ಒಂದಾಗಿ ನಮ್ಮ ರಾಧಾಕೃಷ್ಣ ಸಾಹೇಬರಿಗೆ ಆಶೀರ್ವಾದ ಮಾಡಬೇಕಂತ ಕಳಕಳಿ ಕೈ ಜೋಡಿಸಿಕ್ಕೆ ಅಂತ ಕೆಲಸ ಬರಲ್ಲ ತೆಗೆದುಕೊಂಡು ಮತ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಷ್ಟೇ ಅಲ್ಲ, ತಮ್ಮ ಸಹೋದರಿಯರಿಗೆ ಕೂಡ ಮತ ಹಾಕಲಿಕ್ಕೆ ತಾವು ತಿಳಿಸಿ ಹೇಳಬೇಕು. ಸರ್ಕಾರದ ಕಾರ್ಯಕ್ರಮಗಳು ಕೇವಲ ಇತ್ತೀಚಿನ ಭಾಷಣಗಳಲ್ಲಿ ನಾವು ನೋಡಿದ್ರೆ ತಾವು ಯಾರೋ ತಪ್ಪು ತಗೋಬಾರದು, ಬರೀ ಕೂಲಿ ಸಮಾಜದವರು ಹಾಕಿರೋ ಚುನಾವಣೆ ಗೆಲ್ತದ ಮಾತು ಕೂಡ ಯಾರು ಪಾಲನೆ ಮಾಡ್ಕೋಬಾರದು. ವೇದಿಕೆ ಮುಂಬರಲ್ಲಿ ಕೊತ್ತಕ್ಕಂಥ
ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಎಷ್ಟು ಜಾತಿಗಳಿದೆ, ಎಲ್ಲ ಜಾತಿಗಳು ಕೂಡ ನಾವು ಏನು ವಿಚಾರ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗಬೇಕಾಗಿದೆ. ಯಾವಾಗ ರಾಜಕೀಯ ಪಕ್ಷಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ ಮಾತು ಕೂಡ ಅಂತ ದುರ್ಬೇಕಾಗಿವೆ. ಹಾಗಾಗಿ ಇಲ್ಲಿ ಉಪಸ್ಥಿತರಿಂದ ಸಾವಿರಾರು ಜಾತಿಗಳಿದ್ದಾರೆ, ಬರೀ ಕೂಲಿ ಸಮುದ್ರ ಹಾಕಿಲ್ಲ ನಿಮ್ಗೆ ಹಾಕಿಲ್ಲ ಅಂತಲ್ಲ, ನಾವು ಏನು ವಿಚಾರ ಮಾಡ್ತಾ ಇರಬೇಕಾಗಿದೆ. ನಮ್ಮ ದೇಶ ಒಗ್ಗೂಡಬೇಕಾಗಿದೆ, ನಮ್ಮ ನಾಯಕರಿಗೆ ಆಶೀರ್ವಿಸಬೇಕಾಗಿದೆ. ಬಲಿಷ್ಠ ನಾಯಕರ ಅವಶ್ಯಕತೆ ಇದೆ, ಆ ಬಲಿಷ್ಠ ನಾಯಕರ ಅವಶ್ಯಕತೆ ಇರಬೇಕಾಗಿದೆ. ಒಂದು ಜಾತಿಯಿಂದ ತೀರ್ಮಾನ ಸಾಧ್ಯತೆ ಮಾತು ಕೂಡ ವೇದಿಕೆ ಮುಂಬರಲು ಕೂಡ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಕೂಲಿ ಸಮಾಜ ಆಗಿರ್ಬೋದು, ಲಿಂಗ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ಬಂಧ ಸಮಾಜ ಆಗಿರ್ಬೋದು, ಹೆಚ್ಚು ಅಲ್ಪಸಂಖ್ಯಾತರಾಗಿರ್ಬೋದು, ನಾವೆಲ್ಲರೂ ಕೂಡಿ ರಾಧಾಕೃಷ್ಣ ದೊಡ್ಡ ನಾವು ಕೂಡ ಕೈ ಬೆಳಗಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೊಂದು ಓಟುಗಳು ಕೂಡ ಅವಶ್ಯಕತೆ ಆಗಿದೆ. ಹಾಗಾಗಿ ವೇದಿಕೆ ಮುಂಬರಲು ಕೂಡ ಎಲ್ಲಾ ಜಾತಿ ಮತದಲ್ಲಿ ಕೈಗಾರಿಕೆ ಮನವಿ ಮಾಡ್ತೀನಿ. ಎಲ್ಲರೂ ಕೂಡ ತಮ್ಮ ಓಡಿ ಮನಸ್ಸುಗಳನ್ನು ಬರ್ಬಿಟ್ಟು ಎಲ್ಲಾ ಜಾತಿಗಳು ರಾಧಾಕೃಷ್ಣ ಮನವಿಗೆ ಓಡ ಆಸೋದ ಮುಖಾಂತರ ಕೈ ಬಲಗಿಸಿದ್ದರೆ ಮಾತಾಡಕ ಅವಕಾಶ ಕೊಟ್ಟಿಲ್ಲ. ಪ್ರಿಯಾಂಕ ಕರಿಯಲ್ಲಿ ಅಧ್ಯಕ್ಷ ಮಾತಾಡ್ತೀನಿ. ಎಲ್ಲೋ ಒಂದು ಕಡೆ ನಿಮಗೆ ಬದುಕು ಕಟ್ಟುವ ನಿಟ್ಟಿನಲ್ಲಿ ಸಹಕಾರ ಮಾಡಿದಂತ ಯೋಜನೆಗಳು. ದುರ್ದೈವ ಏನಪ್ಪ ಅಂದ್ರೆ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರಕ್ಕೆ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಇಲ್ಲ. ನಾವು ನಿಮ್ಗೆ ಯಾವಾಗಲೂ ಒಳ್ಳೇದೇ ಮಾಡಿದ್ದೀವಿ, ನೀವು ಯಾವಾಗ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ನಾವು ನಮ್ಮ ಪ್ರಯತ್ನ ಮೀರಿ ನಾವು ನಿಮಗೆ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ಭದ್ರತೆ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಆದರೆ ನಾವೇನ್ ಅನ್ಕೋತೀವಿ ಅಷ್ಟೇ ಸಾಕು ಅಂತ. ಆದರೆ ಪ್ರಚಾರ ಇಲ್ಲಾರ್ದೆ ಇವಾಗ ಏನೂ ಆಗಲ್ಲ, ಯಾಕಂದ್ರೆ ಮೋದಿ ಎಲ್ಲರನ್ನ ಮೀರಿಸ್ಬಿಟ್ಟಿದ್ದಾನೆ. ಕೆಲಸ ಮಾಡಲಾರ್ದೆ ಪ್ರಚಾರ ತಗೊಳೋದು ಕಲಿಬೇಕಂದ್ರೆ ಬಿಜೆಪಿಯಿಂದ ಕಲಿಬೇಕು. ನಾವು ಕೆಲಸ ಮಾಡಿ ಕೂಡ ಪ್ರಚಾರ ತಗೋತಾ ಇಲ್ಲ. ಯಾವ ರೀತಿ ಹಿಂದಿನ ಸರ್ಕಾರದಲ್ಲಿ ನಾವು ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟು ನಿಮಗೆ ಒಂದು ಬದುಕು ಕಟ್ಟುವ ನಿಟ್ಟಿನಲ್ಲಿ ನಾವು ಅವಕಾಶಗಳು ಕಲ್ಪಿಸಿದ್ವು, ಅದೇ ನಿಟ್ಟಿನಲ್ಲಿ ಕಳೆದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ನಾನು ಪ್ರತಿಯೊಂದು ಊರಿಗೆ ಬಂದು ನಾನು ನಿಮಗೊಂದು ಭರವಸೆ ನೀಡಿದ್ದೆ, ದಯವಿಟ್ಟು ನನಗೆ ನೀವು ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿದ್ರೆ ನಮ್ಮ ಸರ್ಕಾರ ಬಂದ್ರೆ ಖಂಡಿತವಾಗೂ ನಾವು 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಂತ ನಾನು ಪ್ರಮಾಣ ಮಾಡಿ ಹೇಳಿದ್ದೆ. 8 ತಿಂಗಳಾದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಇಡೀ ಕರ್ನಾಟಕದಲ್ಲಿ 4,60,00,000 ಜನರಿಗೆ ಇವತ್ತು 5 ಗ್ಯಾರಂಟಿಗಳು ಮನೆ ಬಾಗಿಲು ಮುಟ್ತಾ ಇದೆ. ಮುಟ್ತಾ ಇದೆ ಇಲ್ಲ ಮಾ ಕೈ ಎತ್ತಿ ಹೇಳ್ರಿ, ಬರ್ತಾ ಇದೆ. ನಮ್ಮ ಜಿಲ್ಲೆನಲ್ಲೇ ನೀವು ಅಂಕಿ ಅಂಶಗಳನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಸರ್ಕಾರ ಇಷ್ಟೊಂದು ಮಾಡ್ಲಿಕ್ಕೆ ಆಗುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮುಂಚೆ ಏನಾಗ್ತಾ ಇತ್ತು, ನಿಮ್ಮ ಲೈಟ್ ಬಿಲ್ಲು, ನಿಮ್ ಕರೆಂಟ್ ಬಿಲ್ಲು 25 ಯೂನಿಟ್ ಮಾಡಿದ್ರೆ 50 ಯೂನಿಟ್ ಬರ್ತಾ ಇತ್ತ, ಬರ್ತಾ ಇರ್ಲಿಲ್ಲಪ್ಪ, ಬರ್ತಾ ಇತ್ತು. ಈಗ ನೀವ್ ಎಷ್ಟೇ ಖರ್ಚು ಮಾಡಿದ್ರು ಕೂಡ ನಿಮ್ಗೆ ಬರ್ತಾ ಇರೋದು ಎಷ್ಟು ಬಿಲ್ಲು? 0. ಶೂನ್ಯ ಬಿಲ್ ಬರ್ತಾ ಇದೆಯಾ ಇಲ್ಲ? ಬರ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಕಲಬುರಗಿನಲ್ಲಿ ಎಷ್ಟು ಕುಟುಂಬಗಳಿದ್ರೆ ಸಹಕಾರ ತಗೋತಿದ್ದಾರೆ ಗೊತ್ತಾ? 528,000 ಜನ. 500,000 ಅಂದ್ರೆ ನಿಮ್ ತರ 500,000 ಕುಟುಂಬಕ್ಕೆ ಇವತ್ತು ಗೃಹ ಜ್ಯೋತಿ ನೆರವಾಗಿದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಶ್ರಮಿಕರಿಗೆ ಕಾರ್ಮಿಕರಿಗೆ ನಾವು ಖಾಲಿ ಹೊಟ್ಟೆನಲ್ಲಿ ಮಲಗಿಸ್ಬಾರ್ದು ಬಡವರಿಗೆ ಅಂದ್ಬಿಟ್ಟು ನಾವು ಅನ್ನಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ವಿ. 10 ಕೆಜಿ ಕೊಡ್ತಾ ಇದ್ವಿ ಹಿಂದಿನ ಸರ್ಕಾರದಲ್ಲಿ. ನಮ್ಮ ಯಡಿಯೂರಪ್ಪ ಅವರು ಬಂದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಅದು 7 ಕೆಜಿ ಆಯ್ತು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ಮೇಲೆ 5 ಕೆಜಿ ಆಯ್ತು. ಆಗಿದೆಯಾ ಇಲ್ಲ ಹೇಳ್ರಿ. ನಾವೇನು ಹೇಳಿದ್ವಿ, ನಾವು ಖಂಡಿತವಾಗೂ ವಾಪಸ್ ಬರ್ತೀವಿ, ನೀವು ಆಶೀರ್ವಾದ ಮಾಡಿ ವಾಪಸ್ ಬಂದ್ಮೇಲೆ ಅದು 10 ಕೆಜಿಗೆ ನಾವು ಏರಿಸ್ತೀವಿ ಅಂತ ಹೇಳಿದ್ವಿ. ಅದು ಇವಾಗ ನಾವು ಮಾಡಿದೀವಿ. ಈಗ ಕೇಂದ್ರ ಸರ್ಕಾರ ಹತ್ರ ನಾವು ಅಕ್ಕಿ ಕೇಳಕ್ ಹೋಗಿದ್ವಿ. ನಮ್ಮ ಸರ್ಕಾರ ಬಂದ್ಮೇಲೆ ಅಕ್ಕಿ ಕೇಳಕ್ ಹೋಗಿದ್ವಿ. ಪುಕ್ಸಟೆ ಕೊಡ್ಬೇಡ್ರಪ್ಪ, ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ಮೋದಿ ಸರ್ಕಾರ ನಮ್ಗೆ ಅಕ್ಕಿ ಕೊಟ್ಟಿಲ್ಲ, ಆದ್ರೆ ಕೊಟ್ಟ ಮಾತು ತಪ್ಪಬಾರ್ದು, ನುಡಿದಂತೆ ನಡೆದಿದ್ದೇವೆ ಅಂತ ನಾವು ಮಾಡ್ಕೋಬೇಕು ಅಂದ್ಬಿಟ್ಟು ನಿಮ್ಮ ಅಕ್ಕಿ ಬೇಡ ನಮಗೆ, ನಮ್ಮ ಜನರಿಗೆ ನಾವು ಮಾತು ಕೊಟ್ಟಿದ್ದೇವೆ, ನಾವು ಪ್ರತಿ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೆ 178 ರೂಪಾಯಿ
ಅವರ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಒಂದು ಮನೇಲಿ ನಾಲ್ಕು ಜನ ಇದ್ರೆ ಎಷ್ಟಾಯ್ತು? ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 600-700 ರೂಪಾಯಿ ಆಗ್ತಾ ಬಂದಿದೆ. ಹೌದ, ಎಲ್ಲರಿಗೂ ಬರ್ತಾ ಇದೆಯಲ್ಲ. ಈ ಅನ್ನಭಾಗ್ಯ ಡೈರೆಕ್ಟ್ ಕೊಡೋದ್ರಿಂದ, ಈ ರೊಕ್ಕ ನಿಮ್ಮ ಅಕೌಂಟಿಗೆ ಹಾಕೋದ್ರಿಂದ, ನೀವು ತೊಗರಿಯನ ತಗೊಳ್ಳಿ, ಬೇಳೆ ಅನ ತಗೊಳ್ಳಿ, ಸೊಪ್ಪನ ತಗೊಳ್ಳಿ, ತರಕಾರಿ ಅನ ತಗೊಳ್ಳಿ, ಖಂಡ ಅನ ತಿನ್ನಿ, ನಮಗೇನು ತಕರಾರಿಲ್ಲ. 19 ಲಕ್ಷ ಕುಟುಂಬಗಳು ಕಲಬುರಗಿನಲ್ಲಿ ಇವತ್ತು ಅನ್ನಭಾಗ್ಯ ತಗೋತಾ ಇದ್ದಾರೆ. ಇವತ್ತು 19 ಲಕ್ಷ. ಯಾರಿವರು? ಬಡವರು. ಯಾರು ದಿನ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಾರಲ್ಲ ಅವರು. 19 ಲಕ್ಷ ಜನ ಇವತ್ತು. ಅದೇ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಎಲ್ಲರಿಗೂ, ಎಲ್ಲ ಬಸ್ನಲ್ಲಿ ಓಡಾಡ್ಲಿತ್ತಾರೆ ನಮ್ಮ ಓಡಾಡ್ಲತ್ತಿರ ಯಾರಾದ್ರೂ ಒಬ್ರು ಕಂಡಕ್ಟರ್ ಅಣ್ಣ ನಿಮ್ಗೆ ರೊಕ್ಕ ಕೇಳಣ? ಯಾರು ಕೇಳಿಲ್ಲ. ಅದಕ್ಕೆ ಇಡೀ ನಮ್ಮ ಯಾರು ನಮ್ಮ ಇಡೀ ರಾಜ್ಯದಲ್ಲಿ ಗಂಡ್ ಮಕ್ಕಳೆಲ್ಲ ಶಾಪ ಹಾಕ್ಲತ್ತಾರ ನನಗೆ. ಎಲ್ಲ ಬರೀ ಜಗಳ ಆಡ್ಲತ್ತಾರೆ, ಜಗಳ ಹಚ್ಚಾರ ಮನೇಲಿ ನೋಡ್ರಿ. ಮುಂಚೆ ಏನಿರ್ತಾ ಇತ್ತು, ನಾನು ಹೇಳ್ದಂಗೆ ಕುಬ್ಸ ಕಾರ್ಯಕ್ರಮಕ್ಕೂ ಇವರಿಗೆ ಕಳಿಸ್ತಾ ಇದ್ರ ಎಲ್ಲ ಹೇಳ್ರಿ. ಇಲ್ಲಿಂದ ನೀವು ಕಲಬುರಗಿ ಹೋಗ್ಬೇಕಂದ್ರೆ ಎಷ್ಟಪ್ಪ ರೇಟು ಜುಮ್ಮಣ್ಣ? 70. ಹೋಗೋದು 70, ಬರೋದು 70. ನೀವೊಬ್ರೇ ಅಂತೂ ಹೋಗಲ್ಲ, ಮನೆ ಮಗಳಿಗೆ ಕರ್ಕೊಂಡು ಹೋಗ್ಬೇಕು, ಸೊಸೆ ಕರ್ಕೊಂಡು ಹೋಗ್ಬೇಕು, ನಾದಿನಿ ಕರ್ಕೊಂಡು ಹೋಗ್ಬೇಕು, ಅಕ್ಕ ಕರ್ಕೊಂಡು ಹೋಗ್ಬೇಕು, ತಂಗಿ ಕರ್ಕೊಂಡು, ಮನೆ 4 ಮಂದಿ ಹೋಗ್ಬೇಕಲ್ಲ ಮಿನಿಮಮ್. ಹೌದಾ ಇಲ್ಲ? ಅದಕ್ಕೆ ಎಷ್ಟು ಹೋಗೋದು? 150. ಹೋಗೋದು ಬರೋದು 150 ಅಂದ್ರೆ 4 ಜನಕ್ಕೆ ಎಷ್ಟಾಯ್ತು? 600 ರೂಪಾಯಿ ಆಯ್ತು. ಮತ್ತಲ್ಲಿ 4 ಜನ ಒಂದು ಹೊತ್ತು ಊನ ಅಟ್ಲೀಸ್ಟ್ ಏನಿಲ್ಲ ಚಾಪಾಣಿ ಏನೋ ಮಾಡ್ಬೇಕಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ. ಮತ್ತೆ ಅಲ್ಲಿಂದ ಹೋಗಿ ಎಲ್ಲಿಗೆ ಹೋಗ್ಬೇಕು? ಕಲ್ಯಾಣ ಮಂಟಪಕ್ಕೆ, ಅದಕ್ಕಿದಕ್ಕೆ ಹೋದ್ರೆ ಅದಕ್ಕೊಂದು 100-200 ರೂಪಾಯಿ ಬೇಕಲ್ಲ. ಒಟ್ಟಾರೆ 1500 ರೂಪಾಯಿ ಆಗ್ತಾ ಇತ್ತು ಒಂದ್ ಯಾವ್ದೋ ಒಂದು ಕುಂಬ್ಸ ಕಾರ್ಯಕ್ರಮ ಮದಿಗೆ ಹೋಗ್ಬೇಕಾದ್ರೆ. ಹೌದಾ ಇಲ್ಲ? ಅದಕ್ಕೆ ನೀವೇನ್ ಮಾಡ್ತಾ ಇದ್ರಿ? ಯಾಕಪ್ಪ ಮನೆಗೆ ಒಸು ಮಂದಿ ಹೋಗೋದು? ಗಂಡ ಮಕ್ಳಿಗೆ ಕಳಿಸ್ತಾ ಇದ್ರಿ. ಹೌದಾ ಇಲ್ಲ? ಕುಂಬ್ಸ ಕಾರ್ಯಕ್ರಮಕ್ಕೂ ಅವ್ರೆ, ತೊಟ್ಟಲ್ ಕಾರ್ಯಕ್ರಮಕ್ಕೂ ಅವ್ರೆ. ಈಗ ನೀವೇ ಹೋಗ್ತಾ ಇದ್ದೀರ, ಯಾರು ಗಂಡ ಮಕ್ಳು ಹೋಗ್ತಾ ಇಲ್ಲ, ಎಲ್ಲರೂ ನೀವು ನಿಮ್ಮ ನಿಮ್ಮ ಮನೇಲಿರುವ ಸೊಸೆ ಮಗಳು ಎಲ್ಲರೂ ಹೋಗ್ತಾ ಇದ್ರ ಇಲ್ಲ ಹೇಳ್ರಿ? ದವಾಖಾನೆಗೂ ಹೋಗ್ಬೇಕಂದ್ರೆ ಮುಂಚೆ ಏನಿರ್ತಾ ಇತ್ತು? ಯಾಕಪ್ಪ ಚಿತ್ತಾಪುರ ತನಕ ಹೋಗ್ಬೇಕು, ಯಾಕಪ್ಪ ಬೇರೆ ಕಡೆ ಹೋಗ್ಬೇಕು? ನಿಮ್ ಮಗಂಗ್ ಹೇಳ್ತಾ ಇದ್ರಿ, ನೋಡಪ್ಪ ಯಾಕೋ ಕಣ್ ಮಂಜೆ ಆಗ್ಲತ್ತವ, ತಲೆ ನೋವ್ಲತ್ತದ, 2 ಬಾರ್ ಉಲ್ಟಿ ಆಗದ, ಅದೇನ್ ಗುಳಿಗೆ ತರ್ತಾ ಕೊಡ್ತಾರೆ ತಗೊಂಡ್ಮ ಅಂತ. ಹೌದಾ ಇಲ್ಲ? ಆ ನಿಮ್ ಮಗ ಹೋಗಿ ನಿಮ್ಗೆ 4 ಏನ ನಿಮ್ 4 ತೊಂದರೆಗಳಿದ್ರೆ 2 ಹೇಳವ, 2 ಹೇಳಿದ್ರೆ ಆ ಡಾಕ್ಟರ್ ಒಂದೇ ಅರ್ಥ ಮಾಡ್ಕೊಳ್ಳೋ, ಗುಳಿಗೆ ಯಾವ್ದು ಕೊಡೋದು, ನೀವ್ ಯಾವ್ದು ತಗೊಳೋದ್ರೆ ಗೊತ್ತಿಲ್ಲ. ಈಗ ನೀವೇ ಹೋಗ್ತೀವಿ, ನೀವೇ ಬಸ್ ಹತ್ತಿ ನೀವೇ ಮಾರುಕಟ್ಟೆಗೆ ಹೋಗ್ತಾ ಇದ್ದೀರಿ, ನೀವೇ ದವಾಖಾನೆಗೆ ಹೋಗ್ಲತ್ತೀರಿ, ನೀವೇ ಬೀಗರ್ ನೆಂಟ್ರ ಬೀಗರ್ ಮನೆಗೆ ಹೋಗ್ಲತ್ತೀರಿ, ನೀವೇ ಇವತ್ತು ದೇವಸ್ಥಾನಕ್ಕೆ ಹೋಗ್ಲತ್ತೀರಿ. ಹೌದೇ ಇಲ್ಲ ಹೇಳ್ರ? ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಲತ್ತಾರ, ವಿದ್ಯಾರ್ಥಿನಿಗಳು ಕಾಲೇಜಿಗೆ ಹೋಗ್ಲತ್ತಾರ, ಹಾಸ್ಟೆಲ್ಗೆ ಹೋಗ್ಲತ್ತಾರ, ಉದ್ಯೋಗ ಮಾಡೋರು ಆಫೀಸಿಗೆ ಹೋಗ್ಲತ್ತಾರ ಹೆಣ್ಮಕ್ಳು. ಇವತ್ತೆಲ್ಲ ಇದು ಯಾರಿಂದ ಸಾಧ್ಯ ಆಯ್ತು? ನಿಮ್ಮ ಮತದ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು.